ಪಿಎಸ್ಐ ಸಸ್ಪೆಂಡ್ ಆಗಿದ್ದಾರೆ. ಪಿಎಸ್ಐ ಎಂಎಸ್ ಯಲಗೋಡ್ ಅಮಾನತ್ತಾಗಿರೋದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಇದು ಏನಾಗಿತ್ತು ಘಟನೆ ಅಂತಂದ್ರೆ, ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಪಿಎಸ್ಐ ಹುಚ್ಚಾಟವನ್ನ ಮೆರೆದಿದ್ರು. ಅಲ್ಲಿ ಹೋಗಿ ಯೂನಿಫಾರ್ಮ್ ಒದ್ದೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಸಂತ್ರಸ್ತರು ಯಾರಿದ್ದಾರೆ ಅವ್ರ ಹತ್ರನೇ ಸೇವೆ ಮಾಡಿಸ್ಕೊಂಡಿದ್ರು. ಒಂದು ಮೇಕೆ ಮರಿ ಅವ್ರ ಹತ್ರನೇ ತರಿಸ್ಕೊಂಡು ಹಿಡ್ಕೊಂಡು ಅದನ್ನ ವಿಡಿಯೋ ಮಾಡಿಸಿದ್ರು, ಫೋಟೋಗೆಲ್ಲ ಪೋಸ್ ಕೊಟ್ಟಿದ್ರು. ಅದು ಭಾರಿ ವೈರಲ್ ಆಗಿತ್ತು. ಆ ಬಗ್ಗೆ ನಿನ್ನೆ ನ್ಯೂಸ್ 18 ನಲ್ಲಿ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಈ ತರ ಬೇಜವಾಬ್ದಾರಿ ಮೆರೆದಂತ ಪಿಎಸ್ಐ ಮೇಲೆ ಕ್ರಮ ಯಾವಾಗ ಅಂತ ಪ್ರಶ್ನೆಯನ್ನ ಮಾಡಿದ್ವಿ. ವಿಸ್ತೃತ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಕಲಬುರಗಿ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ನಿನ್ನೆಯೇ ಕ್ರಮದ ಭರವಸೆಯನ್ನ ಎಸ್ಪಿ ನ್ಯೂಸ್ 18 ಕನ್ನಡಕ್ಕೆ ಕೊಟ್ಟಿದ್ರು. ಅದರಂತೆ ಇವತ್ತು ಪಿಎಸ್ಐ ಯಲಗೋಡ್ ಸಸ್ಪೆಂಡ್ ಆಗಿದ್ದಾರೆ. ಈ ನಮ್ಮ ದೇಶವಾದಂತ ಮಲ್ಲಣ್ಣ ಸರ್ ಬಂದು ಆ ಕುರಿಮರಿಗಳನ್ನು ಮನೆಯಲ್ಲಿ ಸಿಗಿಬಿದ್ದಕ್ಕಾಗಿ ನಾವು ಯಾರು ಹೋಲಾರಿಲ್ಲ. ನಾನೇ ಮುಂದಾಗಿ ಹೋಗಿ ಆ ಕುರಿಮರಿಗಳ ಜೀವವನ್ನು ಉಳಿಸ್ತೀನಂತ ಹೇಳಿ ತಮ್ಮ ಇದರದಿಂದ ನಮ್ಮ ಹುಡುಗರಿಗೆ ಎಲ್ಲರಿಗೆ ಒತ್ತಾಯ ಪೂರ್ವಕವಾಗಿ ತಗೊಂಡು ತಮ್ಮ ಮೈಯನ್ನು ತೋರಿಸಿಕೊಂಡು. ಇದು ಬಿಲ್ಡಪ್ ರಾಜಾ ಪಿಎಸ್ಐ ಯಲಗೋಡ್ ಕಥೆ. ಒಂದೆರಡಲ್ಲ ಇವ್ರ ಕಥೆ. ಅಲ್ಲಿ ಹೋಗ್ತಾರೆ ವಿಡಿಯೋ ಮಾಡಕ್ ಹೇಳ್ತಾರೆ. ವಿಡಿಯೋ ಮಾಡೋಕ್ಕೂ ಮುಂಚೆ ಅಲ್ಲೊಂದು ಕುರಿಗಿರಿ ಇದ್ರೆ ತಗೊಂಡ್ಬನ್ನಿ, ಮೇಕೆ ಮರಿ ಇದ್ರೆ ತಗೊಂಡ್ಬನ್ನಿ ಅಂತ ಹೇಳಿದ್ದಾರೆ. ಆ ವಿಡಿಯೋ ಈಗ ಭಾರಿ ವೈರಲ್ ಆಗಿದೆ. ಈ ಬಗ್ಗೆ ನಿನ್ನೆ ನ್ಯೂಸ್ 18 ನಲ್ಲಿ ನಾವು ಸುದ್ದಿ ಪ್ರಸಾರ ಮಾಡಿದ್ವಿ. ಎಸ್ಪಿ ನಿನ್ನೆ ಭರವಸೆ ಕೊಟ್ಟಿದ್ರು, ನಾನು ಒಂದು ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ರು. ಆ ಭರವಸೆಯಂತೆ ಇವತ್ತು ಯಲಗೋಡ್ ಸಸ್ಪೆಂಡ್ ಆಗಿದ್ದಾರೆ. ಆ ಒಂದು ಕಾಪಿ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ, ಸಸ್ಪೆಂಡ್ ಆಗಿರುವಂತ ಲೆಟರ್ ಇದು. ಸೊ ಈ ತರ ಹುಚ್ಚಾಟ ಮಾಡೋದು ಎಷ್ಟು ಸರಿ? ಯಾಕಂದ್ರೆ ಯೂನಿಫಾರ್ಮ್ ಹಾಕೊಂಡಿದ್ದಾರೆ ಅಂದಮೇಲೆ, ಜನರ ಕರ್ತವ್ಯಕ್ಕೆ ನಿಂತಿದ್ದಾರೆ ಅಂದಮೇಲೆ ಅವ್ರ ಕರ್ತವ್ಯ ಅವ್ರು ಮೆರಿಬೇಕಾಗುತ್ತೆ. ಅದು ಪ್ರವಾಹದ ಸಂದರ್ಭ ಇದು.